ನಮ್ಮ ನ್ಯೂಸ್ 14 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡ್ಕೊಳ್ಳಿ. ನಿರಂತರ ಸಂಪರ್ಕದಲ್ಲಿರಿ. ಕೊರೋನಾ ಲಾಕ್ಡೌನ್ ಎಂಬ ರಾಜಕಾರಣಿಗಳ ಲಾಭದ ಸಂತೆ. ಶರಾವತಿ ನದಿ ಕೊಳ್ಳದಲ್ಲಿ ಶರಾವತಿ ಭೂಗರ್ಭ ಜಲವಿದ್ಯುತ್ ಯೋಜನೆ ಮತ್ತು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆ, ಈ ಎರಡು ಯೋಜನೆಗಳು ಬಹಳ ತರಾತುರಿಯಲ್ಲಿ ಜಾರಿಗೆ ಬರ್ತಾ ಇದ್ದಾವೆ. ಈ ಕೊರೋನಾ ಲಾಕ್ಡೌನ್ ನಡುವೆಯೇ ಜಗತ್ತಿನಾದ್ಯಂತ ಪರಿಸರ ಸಂರಕ್ಷಣೆಯ ಕುರಿತ ಚರ್ಚೆಗಳು ಕಾಳಜಿಗಳು ಮುನ್ನೆಲೆಗೆ ಬಂದಿರುವಾಗ ಭಾರತದಲ್ಲಿ ಮಾತ್ರ ಲಕ್ಷಾಂತರ ಎಕರೆ ಅರಣ್ಯವನ್ನ ಖಾಸಗಿ ಕಾರ್ಪೊರೇಟ್ ಕಂಪನಿಗಳ ಉದ್ಯಮ ಚಟುವಟಿಕೆಗೆ ಪರಭಾರೆ ಮಾಡಲಾಗುತ್ತಿದೆ. ಪಶ್ಚಿಮ ಘಟ್ಟ ಪರಿಸರದ ಪಾಲಿಗೆ ಜೀವ ಕಂಟಕವಾಗಿರುವ ಆ ಎರಡೂ ಯೋಜನೆಗಳು ಬಹಳ ತರಾತುರಿಯಲ್ಲಿ ಜಾರಿಗೆ ಬರುತ್ತಿವೆ. ಈ ಎರಡು ಯೋಜನೆಗಳನ್ನ ಅಭಿವೃದ್ಧಿಯ ಹೆಸರಲ್ಲಿ ಪ್ರಭಾವಿ ಲಾಭಿಗಳು ಹಣ ಮಾಡುವ ದೊಡ್ಡ ಅವಕಾಶಕ್ಕಾಗಿ ಬಳಸಿಕೊಳ್ಳುವ ಸಂಚಿನಲ್ಲಿವೆ ಎಂಬ ಗಂಭೀರ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಮೊದಲನೆಯ ಯೋಜನೆ ಶರಾವತಿ ಕಣಿವೆಯ ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಕಣ್ಣಳತಿಯ ದೂರದಲ್ಲೇ ಬರೋಬ್ಬರಿ 800 ಎಕರೆಯಷ್ಟು ದಟ್ಟ ಕಾನನದ ನಡುವೆ ಈ ಶರಾವತಿ ಭೂಗರ್ಭ ವಿದ್ಯುತ್ಗಾರ ಯೋಜನೆ ತಲೆಯೆತ್ತಿದೆ. ಸುಮಾರು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಬೃಹತ್ ಭೂಗತ ವಿದ್ಯುತ್ಗಾರ ನಿರ್ಮಾಣ ಯೋಜನೆ ಇದು. ಆದರೆ ಸುಮಾರು 3750 ಕೋಟಿ ರೂಪಾಯಿ ಮೊತ್ತದ ಭಾರಿ ಯೋಜನೆಯ ಹಿಂದೆ ಗುತ್ತಿಗೆದಾರರ ಸ್ವಹಿತಾಸಕ್ತಿ, ಬರೋಬ್ಬರಿ 200,00,000 ಸಂಖ್ಯೆಯ ಸಾವಿರಾರು ಕೋಟಿ ಮೌಲ್ಯದ ಮರ ಕಬಳಿಕೆಯ ಹುನ್ನಾರ ಸೇರಿದಂತೆ ಹತ್ತು ಹಲವು ಸ್ವಾರ್ಥದ, ವೈಯಕ್ತಿಕ ಲಾಭದ ಮತ್ತು ರಾಜ್ಯದ ಸಂಪತ್ತು ಲೂಟಿಯ ಲೆಕ್ಕಾಚಾರಗಳಿವೆ. ಎರಡನೆಯ ಯೋಜನೆ ಪರಿಸರ ಮಾರಕ ಯೋಜನೆಯಂದೇ ಸ್ಪಷ್ಟವಾಗಿರುವ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ನಿರ್ಮಾಣ. ಕಳೆದ ಕೆಲವು ದಶಕಗಳಿಂದ ವಿವಾದಕ್ಕೆ ಎಡೆಯಾಗಿದ್ದ ಮತ್ತು ಪರಿಸರವಾದಿಗಳ ತೀವ್ರ ವಿರೋಧದ ಕಾರಣದಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆಗೆ ಇದೀಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವನ್ಯಜೀವಿ ಮಂಡಳಿಯ ಅಧಿಕೃತ ಸದಸ್ಯರ, ಪರಿಸರ ತಜ್ಞರ ಅಭಿಪ್ರಾಯಗಳನ್ನೆಲ್ಲ ಗಾಳಿಗೆ ತೂರಿ ಯೋಜನೆಯಲ್ಲಿ ಹಿತಾಸಕ್ತಿ ಹೊಂದಿರುವ ಪ್ರಭಾವಿ ಸಚಿವರು ಮತ್ತು ಶಾಸಕರುಗಳೇ ತಮಗೆ ಬೇಕಾದಂತೆ ಮಂಡಳಿಯ ಅನುಮೋದನೆ ಪಡೆದ ನಾಚಿಕೆಗೇಡಿನ ರೀತಿ ರಿವಾಜಿಗೆ ಈ ಯೋಜನೆ ಸಾಕ್ಷಿಯಾಗುತ್ತಿದೆ. ಮಂಡಳಿಯ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಸ್ವತಃ ಹಾಜರಿದ್ದರೂ ಆರಂಭದಲ್ಲಿ ಸಿಎಂ ಪ್ರಸ್ತಾವನೆಯ ಬಗ್ಗೆ ಸಕಾರಾತ್ಮಕವಾಗಿರಲಿಲ್ಲ ಎನ್ನಲಾಗಿದೆ. ಆದರೆ ರಾಜ್ಯ ಮುಖ್ಯ ಕಾರ್ಯದರ್ಶಿ, ಹಿರಿಯ ಸಚಿವ ಜಗದೀಶ್ ಶೆಟ್ಟರ್, ಕಾರ್ಮಿಕ ಸಚಿವ ಮತ್ತು ಯೋಜನೆ ಹಾದು ಹೋಗುವ ಪ್ರದೇಶದ ಶಾಸಕರು ಆದ ಶಿವರಾಮ್ ಹೆಬ್ಬಾರ್ ಹಾಗೂ 1996-97 ಯೋಜನೆಗಾಗಿ ತೀವ್ರ ಲಾಬಿ ನಡೆಸುತ್ತಿರುವ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಶಾಸಕ ಆರ್ವಿ ದೇಶಪಾಂಡೆ ಅವರುಗಳು ತಮ್ಮ ವ್ಯಾಪ್ತಿ ಮೀರಿ ಮಂಡಳಿಯ ನಿಯಮಗಳ ಪ್ರಕಾರ ಅವಕಾಶವೇ ಇಲ್ಲದಿದ್ದರೂ ಯೋಜನೆ ಜಾರಿಗೆ ಅನುಮೋದನೆ ನೀಡುವ ತೀರ್ಮಾನ ಕೈಗೊಂಡಿದ್ದಾರೆ. ಯೋಜನೆಗೆ ಅನುಮೋದನೆ ನೀಡುವ ಬಗ್ಗೆ ಸಹಮತವಿರದ ಹಿನ್ನೆಲೆಯಲ್ಲಿ ಸ್ವತಃ ಅರಣ್ಯ ಸಚಿವರು ಕೂಡ ಆ ಸಭೆಗೆ ಗೈರಾಗಿದ್ದರು ಮತ್ತು ಅವರನ್ನೇ ಅನುಸರಿಸಿ ಹಲವು ಸದಸ್ಯರು ಕೂಡ ಗೈರಾಗಿದ್ದರು. ಜೊತೆಗೆ ಹಾಜರಿದ್ದ 5 ಸದಸ್ಯರ ಪೈಕಿ ಬಹುತೇಕ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದ್ದರು ಎಂದು ಬಂದ ಮೂಲಗಳು ತಿಳಿಸಿವೆ. ಸ್ವತಃ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ನಡೆದ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಈ ಯೋಜನೆಯ ಸಮೀಕ್ಷೆಗೆ ರಾಜ್ಯದ ಪ್ರಮುಖ ವನ್ಯಜೀವಿ ತಜ್ಞರ ಉಪಸ್ಥಿತಿಯಲ್ಲೇ ಅನುಮೋದನೆ ನೀಡಲಾಗಿತ್ತು. ಕಣಿವೆಯ ತಲಕಳಲೆ ಮತ್ತು ಗೇರುಕೊಪ್ಪ ಜಲಾಶಯಗಳ ನಡುವಿನ ದಟ್ಟ ಕಾಡಿನ ನಡುವೆ ನೆಲಮಟ್ಟದಿಂದ ಸುಮಾರು 300 ಆಳದಲ್ಲಿ ಜಲವಿದ್ಯುತ್ಗಾರ ನಿರ್ಮಾಣದ ಯೋಜನೆಗೆ ಸುಮಾರು 6,000 ಕೋಟಿ ರೂ ವೆಚ್ಚ ಅಂದಾಜಿಸಲಾಗಿದೆ. ಹೀಗೆ ಕೆಲವೇ ಪ್ರಭಾವಿಗಳ ಲಾಭಿಗೆ ಅಪಾರ ಪ್ರಮಾಣದ ಅರಣ್ಯವನ್ನ ಬಲಿ ಕೊಡುವ ಎರಡು ಬೃಹತ್ ಯೋಜನೆಗಳು ರಾಜ್ಯದಲ್ಲಿ ಸದ್ದಿಲ್ಲದೆ ಜಾರಿಗೆ ಬಂದಿದ್ದು ರಾಜ್ಯ ಸರ್ಕಾರದ ಏಕಪಕ್ಷೀಯ ನಿರ್ಧಾರವನ್ನ ಪ್ರತಿಭಟಿಸಬೇಕಿದ್ದ ರಾಜ್ಯ ವನ್ಯಜೀವಿ ಮಂಡಳಿ ಮತ್ತು ಜೀವ ವೈವಿಧ್ಯ ಮಂಡಳಿಗಳು ಪರೋಕ್ಷವಾಗಿ ಪರಿಸರ ದ್ರೋಹಿ ನಡೆಯನ್ನೇ ಅನುಸರಿಸುತ್ತಿವೆ. ಪರಿಸರದ ಹಿತಕಾಯುವ ಉದ್ದೇಶದಿಂದಲೇ ರಚನೆಯಾಗಿರುವ ಮತ್ತು ಸಾರ್ವಜನಿಕ ತೆರಿಗೆ ಹಣದಲ್ಲಿ ಸ್ಥಾನಮಾನ ಸೌಲಭ್ಯ ಅನುಭವಿಸುತ್ತಿರುವ ಜೀವ ವೈವಿಧ್ಯ ಮತ್ತು ವನ್ಯಜೀವಿ ಮಂಡಳಿಗಳ ನಡೆ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳ ಹಿನ್ನೆಲೆಯಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಂತಹ ಕೃತ್ಯಗಳ ಬಗ್ಗೆ ನಾಡಿನ ಉದ್ದಗಲಕ್ಕೆ ಬೊಬ್ಬೆ ಹೊಡೆದುಕೊಂಡು ಓಡಾಡುವ ಈ ಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರು ಒಂದೇ ಏಟಿಗೆ ಅಭಯಾರಣ್ಯದ ಒಡಲಿನ ಲಕ್ಷಾಂತರ ಮರಗಳನ್ನು
ಸಾವಿರಾರು ಎಕರೆ ಕಾಡನ್ನ ನುಂಗಿ ಹಾಕುವ ಬೃಹತ್ ಯೋಜನೆಗಳ ವಿಷಯದಲ್ಲಿ ಮಾತ್ರ ಮೌನಕ್ಕೆ ಶರಣಾಗಿರೋದು, ಮಾಧ್ಯಮಗಳ ಪ್ರಶ್ನೆಗಳಿಂದ ನುಣುಚಿಕೊಳ್ಳುತ್ತಿರೋದು ಸಹಜವಾಗಿ ಶಂಕೆಗೆ ಕಾರಣವಾಗಿದೆ. ಈ ಕೊರೋನಾ ಲಾಕ್ಡೌನ್ ನಡುವೆಯೇ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ತಮ್ಮ ನೇತೃತ್ವದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಮಿತಿ ಸಭೆಯಲ್ಲಿ ವಿಷಯ ಮಂಡನೆಗೆ ಯೋಜನೆಯ ಪ್ರಸ್ತಾಪವನ್ನ ಸ್ವೀಕರಿಸಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಶರಾವತಿ ಕೊಳ್ಳದ ದುರ್ಗಮ ಅರಣ್ಯದೊಳಗೆ ಬೃಹತ್ ಯಂತ್ರಗಳು ಬಂದಿಳಿದಿವೆ. ಭೂಗರ್ಭ ಯೋಜನೆಯ ಅನುಷ್ಠಾನದ ಮೊದಲ ಹಂತವಾಗಿ ಭೂ ರಚನೆಯ ಸಮೀಕ್ಷೆಯ ಭಾಗವಾಗಿ ಮಾನವ ಹಸ್ತಕ್ಷೇಪವೇ ಇರದ ಶರಾವತಿ ಕೊಳ್ಳದ ಸುಮಾರು 300 ಎಕರೆ ದಟ್ಟ ಕಾಡಿನ ನಡುವೆ ಈಗಾಗಲೇ ಸುಮಾರು 15 ಕೊಳವೆ ಬಾವಿ ಕೊರೆಯಲು ಕೆಲಸ ಆರಂಭಿಸಲಾಗಿದೆ. ವಾಸ್ತವವಾಗಿ ಕೇಂದ್ರ ವನ್ಯಜೀವಿ ಮಂಡಳಿ ಈವರೆಗೆ ಕೊಳವೆ ಬಾವಿ ಕೊರೆಯಲು ಅನುಮೋದನೆ ನೀಡಿಯೇ ಇಲ್ಲ. ಅದು ಮುಂದಿನ ಸಭೆಯಲ್ಲಿ ಮಂಡನೆಗೆ ಪ್ರಸ್ತಾವನೆ ಸ್ವೀಕರಿಸಿದೆ ಅಷ್ಟೇ. ಅಷ್ಟರಲ್ಲೇ ರಾಜ್ಯ ಅರಣ್ಯ ಇಲಾಖೆ ಸೂಕ್ಷ್ಮ ಜೀವ ಪರಿಸರದ ಸಿಂಗಡಿಕ ಸಂರಕ್ಷಣಾ ವಲಯದಲ್ಲಿ ಸುಮಾರು 0.5 ಕಿಲೋಮೀಟರ್ ಆಳದ 15 ಕೊಳವೆ ಕೊರೆಯಲು ಅನುಮತಿ ನೀಡಿರೋದು ಕೂಡ ಕಾನೂನು ಬಾಹಿರವೇ. ಜೊತೆಗೆ ನಾಮಕಾವಸ್ತಿಗೆ ಮಳೆಗಾಲದಲ್ಲಿ ಕೊರೆಯಬಾರದು, ವಾಹನ ಸಂಚಾರ ಅವಕಾಶವಿಲ್ಲ, ಅರಣ್ಯ ಸಿಬ್ಬಂದಿ ಉಪಸ್ಥಿತಿಯಲ್ಲೇ ಕೊಳವೆ ಕೊರೆಯಬೇಕು ಎಂಬಂತಹ ಷರತ್ತುಗಳನ್ನು ಹಾಕಿ ಇಲಾಖೆ ಅನುಮತಿ ನೀಡಿದೆ. ಆದರೆ ಶರಾವತಿ ಕಣಿವೆಯಲ್ಲಿ ಈಗಾಗಲೇ ಮಳೆ ಆರಂಭವಾಗಿದೆ. ಬೃಹತ್ ಯಂತ್ರಗಳನ್ನ ವಾಹನದ ನೆರವಿಲ್ಲದೆ ಕಾಡಿನೊಳಗೆ ಒಯ್ಯಲಾಗೋದೇ ಇಲ್ಲ. ಇದೆಲ್ಲ ವಾಸ್ತವಾಂಶ ಗೊತ್ತಿದ್ದರೂ ಉನ್ನತ ಅಧಿಕಾರಿಗಳ ಒತ್ತಡ ಮತ್ತು ಬೃಹತ್ ಯೋಜನೆಯ ಲಾಭಿಗೆ ಮಣಿದು ಅನುಮತಿ ನೀಡಿದ್ದಾರೆ. ಈ ಭಾಗದ ಜನರು ಕಳೆದ 2 ವರ್ಷಗಳಿಂದ ಯೋಜನೆ ವಿರೋಧಿಸಿ ಹೋರಾಟ ನಡೆಸಿದ್ದರೂ ಸರ್ಕಾರ ಮತ್ತು ಇಲಾಖೆಗಳು ಗಮನಕ್ಕೆ ತೆಗೆದುಕೊಂಡಿಲ್ಲ. ಹಾಗಾಗಿ ಪಶ್ಚಿಮ ಘಟ್ಟಕ್ಕೆ ಕಂಟಕವಾಗಿರುವ ಯೋಜನೆ ವಿರುದ್ಧ ಕಾನೂನು ಹೋರಾಟವೊಂದೇ ನಮಗಿರುವ ಭರವಸೆ ಎಂದು ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಪಳಿ ಹೇಳುತ್ತಾರೆ. ಕೊನೆಗೂ ಈ ಕೊರೋನಾ ಲಾಕ್ಡೌನ್ ಎಂಬ ರಾಜಕಾರಣಿಗಳ ಲಾಭದ ಸಂತೆಗೆ ಬೀಗ ಜಡಿಯಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.